ವ್ಯಕ್ತಿ ಮೇಲೆ ಒಂದು ನಿರೀಕ್ಷೆ ಇಟ್ಟು ವೋಟನ್ನ ಮಾಡಿಲ್ಲ ಪಕ್ಷ ಯಾವುದೇ ಇರಲಿ, ಆ ನಿರೀಕ್ಷೆ ತಕ್ಕಂತ ಕೆಲಸ ಮಾಡಿಲ್ಲ ಅಂದಾಗ ಜನ ಈ ತರ ತೀರ್ಮಾನ ತಗೊಂಡ್ರು. ಆ ರೀತಿಯ ಒಂದು ತೀರ್ಮಾನ ತಗೊಂಡಿದ್ದಕ್ಕೆ ಆ ಕ್ಷೇತ್ರದ ಶಿರಸಿ ಸಿದ್ದಾಪುರ ಕ್ಷೇತ್ರದ ಎಲ್ಲ ಮತದಾರರು ತೆರೆಮರೆಯಲ್ಲಿ ಇದ್ದು ಸಹಕರಿಸಬೇಕಂತ ಎಲ್ಲ ಮತದಾರರಿಗೂ, ಹಿತೈಷಿಗಳಿಗೂ, ಚಿಂತಕರಿಗೂ ಎಲ್ಲರೂ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳಿಗೆ ಪಾಠಿಸ್ತೀನಿ. ಶಿರಸಿ ಸಿದ್ದಾಪುರ ಕ್ಷೇತ್ರದ ಮತದಾರರಿಗೆ ನನ್ನ ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯ ಅಧ್ಯಕ್ಷರು ಸಿದ್ದರಾಮಯ್ಯ ದೇಶಪಾಂಡೆ ಸಾಹೇಬ್ಗೆ ಮತ್ತು ನನ್ನೆಲ್ಲ ಬ್ಲಾಕ್ ಅಧ್ಯಕ್ಷರು, ಈ ಚುನಾವಣೆಗೆ ಸಹಕರಿಸತಕ್ಕಂಥ ಎಲ್ಲ ಸ್ನೇಹಿತರಿಗೂ ಮತದಾರರಿಗೂ ಕೂಡ ಅಭಿನಂದನೆ ಬಯಸ್ತೇನೆ. ಈ ಗೆಲುವು ನನ್ನ ಗೆಲುವಲ್ಲ, ಕಾರ್ಯಕರ್ತರ ಗೆಲುವು, ಅಭಿವೃದ್ಧಿಯ ಗೆಲುವು. ಸುಮಾರು 6 ಬಾರಿ ಗೆದ್ದು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತಿರ್ತಕ್ಕಂಥ ಕ್ಷೇತ್ರದಲ್ಲಿ ನಾನು ಚುನಾವಣೆಯ ಸಂಬಂಧಪಟ್ಟ ಹಾಗೆ ಪ್ರವಾಸ ಮಾಡಿದಾಗ ಅನೇಕ ಕಡೆ ಹಳ್ಳಿಯಲ್ಲಿ ಇರ್ಬೋದು, ನಗರ ಪಟ್ಟಣದಲ್ಲಿರ್ಬೋದು, ಅಲ್ಲಿ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಿರ್ಬೋದು, ನೀರಿರ್ಬೋದು, ಕುಡಿಯೋ ನೀರಿರ್ಬೋದು, ರಸ್ತೆಗಳಿರ್ಬೋದು, ಅನೇಕ ವಿಚಾರದಲ್ಲಿ ನೊಂದಂಥ ವರ್ಗ, ಡಬಲ್ ಇಂಜಿನ್ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಬಿಜೆಪಿ ಸರ್ಕಾರದ ವರ್ತನೆ, ಅದರ ದುರಾಡಳಿತ, ಇವುಗಳನ್ನ ದೂರ ಮಾಡಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಮಾತ್ರ ಅಭಿವೃದ್ಧಿಯನ್ನು ಕಾಣಕ್ಕೆ ಸಾಧ್ಯ ಆಗುತ್ತೆ. ದಿನೇ ದಿನೇ ಏರ್ತಕ್ಕಂಥ ಗಗನಕ್ಕೆ ಇರ್ತಕ್ಕಂಥ ಬೆಲೆ ಏನಿದೆಯೋ ಅದನ್ನೇನಾದರೂ ತಕ್ಕ ಮಟ್ಟಿಗೇನೆ ಹತೋಟಿಗೆ ತರುವಲ್ಲಿ ಕಾಂಗ್ರೆಸ್ಗೆ ಮಾತ್ರ ಸಾಧ್ಯ ಇರುತ್ತೆ, ಕಾಂಗ್ರೆಸ್ ಸರ್ಕಾರ ಮಾತ್ರ ಸಾಧ್ಯ ಇರುತ್ತೆ. ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಹಲವಾರು ಕಾರ್ಯಕ್ರಮಗಳನ್ನು ಕೊಡೋ ಮುಖಾಂತರ ರಾಜ್ಯದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದಂಥ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂಥ ಸರ್ಕಾರವೇ ಮುಂದೆ ಬರಬೇಕು ಅನ್ನೋ ವಿಚಾರದಲ್ಲಿ ಇವತ್ತು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಆಯ್ಕೆಯನ್ನು ಮಾಡೋದ್ರ ಮುಖಾಂತರ ಶಕ್ತಿಯನ್ನು ಕೊಟ್ಟಿರುವಂಥದ್ದು. ಅದು ಶಿರಸಿ ಸಿದ್ದಾಪುರ ಕ್ಷೇತ್ರ ಏನಿದೆಯೋ ಇದು 6 ಬಾರಿ ಗೆದ್ದಿರ್ತಕ್ಕಂಥ ಶಾಸಕರು, ಮಂತ್ರಿಯಾಗಿ, ವಿಧಾನಸಭಾ ಅಧ್ಯಕ್ಷರಾಗಿ ನಿರೀಕ್ಷೆ ಮಟ್ಟದಲ್ಲಿ ಕೆಲಸಗಳು ಆಗಿಲ್ಲ, ಸಾವಿರಾರು ಕೋಟಿ ಹಣನ ತಂದು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನು ಇಲ್ಲಿಯ ಶಾಸಕರು ಮಾಡಿಲ್ಲ, ಮತ್ತು ಇಲ್ಲಿರ್ತಕ್ಕಂಥ ದೊಡ್ಡ ಪಿಡುಗ ಇರ್ತಕ್ಕಂಥ ಅತಿಕ್ರಮಣ ಇಲ್ಲ, ಎರಡೂ ಸರ್ಕಾರ ಇದ್ದರೂ ಕೂಡ ಅತಿಕ್ರಮಣಕ್ಕೆ ಜಿ ಪಿ ಎಸ್ ಆಗಿರ್ತಕ್ಕಂಥ ಅತಿಕ್ರಮಣ ಏನಿದೆಯೋ ಅದು ತಾತ್ಕಾಲಿಕ ಪಟ್ಟಿಯನ್ನಾದರೂ ಕೊಡಬಹುದು, ಹಕ್ಕುಪತ್ರ ಕೊಡಬಹುದು, ಅದನ್ನು ಕೊಡ್ತಕ್ಕಂಥ ಯೋಚನೆ ಕೂಡ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಮತ್ತು ಇಲ್ಲಿಯ ಶಾಸಕರು ಯಾವುದೇ ಒಂದು ಕೆಲಸವನ್ನು ಮಾಡದಿರ್ತಕ್ಕಂಥವ್ರು, ಇಂಥ ವಿಚಾರಗಳನ್ನ ಕಿವಿ ಹಾಕಲ್ದಿರ್ತಕ್ಕಂಥ ಶಾಸಕರು ನಮಗೆ ಬೇಕಾಗಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದಾಗ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ವಿ, ಮಾಡ್ಕೊಂಡಿದ್ದರು, ಅದೇ ರೀತಿ ಸರ್ಕಾರ ಬರೋದಕ್ಕೆ ಇಲ್ಲಿಯ ಅಭ್ಯರ್ಥಿಯಾಗಿರ್ತಕ್ಕಂಥ ಭೀಮಣ್ಣನಾಗಿ ಹಸ್ತಕ್ಕೆ ಮತವನ್ನು ಕೊಡೋ ಮುಖಾಂತರ ಇಲ್ಲಿಯ ಗೆಲುವು ಮತ್ತು ರಾಜ್ಯದಲ್ಲಿ ಅಧಿಕಾರ ಬಂದಾಗ ಮಾತ್ರ ಇಲ್ಲಿ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಸಾಧ್ಯ ಆಗುತ್ತೆ ಅನ್ನೋಂಥದ್ದು ಜನರ ಮಾತನ್ನು ತಮ್ಮ ಮುಂದಿರೋಕ್ಕೆ ಬಯಸ್ತೀನಿ. ಗ್ಯಾರಂಟಿ ಕಾರ್ಡ್ ಗ್ಯಾರಂಟಿ ಕಾರ್ಡ್ ಅನ್ನೋಂಥದ್ದು ಏನಿದೆಯೋ ಈ ಥರ ದಿನ ದಿನ ಇರ್ತಕ್ಕಂಥ ತರ ಏನಿದೆಯೋ ಇದರಲ್ಲಿ ಭಾಳಷ್ಟು ನೊಂದ ವರ್ಗಕ್ಕೆ ಇದು ಆಧಾರವಾಗಿರುತ್ತೆ. ಕಾಂಗ್ರೆಸ್ ಸರ್ಕಾರ ಬಂದಾಗ ಖಂಡಿತವಾಗಿ ಇವುಗಳನ್ನು ಕ್ಷೇತ್ರ ನಿರ್ಲಕ್ಷ್ಯ ಮಾಡಿರೋದ್ರಿಂದ ಅವರು ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಮಾನತೆ ಮತ್ತು ಅಗ್ರಿಯನ್ನು ಕೊಟ್ಟಿರ್ತಕ್ಕಂಥ ಸರ್ಕಾರ, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬಂದ ನಂತರದಲ್ಲಿ ಗ್ರಾಮೀಣ ಭಾಗ ಇರ್ಬೋದು, ನಗರ ಪಟ್ಟಣ ಇರ್ಬೋದು, ಯಾವುದೇ ಅಭಿವೃದ್ಧಿಯನ್ನು ಕಾಣದೆ ಭ್ರಷ್ಟಾಚಾರ ಮತ್ತು 40% ಸರ್ಕಾರ ಇಡೀ ರಾಜ್ಯದಲ್ಲಿ ಹೇಳ್ತಕ್ಕಂಥ ಮಾತನ್ನು ನಾವು ಕೇಳಿದ್ದೇವೆ. ಅದು ಇರಬಾರದು ರಾಜ್ಯದಲ್ಲಿ, ಕ್ಷೇತ್ರದಲ್ಲಿ
ಒಳ್ಳೆಯ ಸರ್ಕಾರ ಬರಬೇಕು, ಒಳ್ಳೆಯ ಅಭಿವೃದ್ಧಿ ಆಗಬೇಕು, ಜನಸಾಮಾನ್ಯರಿಗೆ ಅನೇಕ ಕಾರ್ಯಕ್ರಮಗಳನ್ನು ನೊಂದವರಿಗೆ ಸರ್ಕಾರದಿಂದ ಹಲವಾರು ರೀತಿಯ ಯೋಜನೆಗಳ ಮುಖಾಂತರ ಅವರಿಗೆ ಸಹಕಾರ ಸಿಗಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಕಾಂಗ್ರೆಸ್ಗೆ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಪಟ್ಟಂತೆ ನೋಡಿದಾಗ ಬಿ ಜೆ ಪಿ ಮೇಲೆ ಹೆಚ್ಚು ಆಕ್ರೋಶ ಇದೆ, ಜನ ಇರೋದಿದೆ. ಅಭಿವೃದ್ಧಿ ಯಾವ ನಿಟ್ಟಿನಲ್ಲಿ ಯಾವ ಅವಕಾಶಕ್ಕಾಗಿ ಅವಕಾಶ ಕೊಟ್ಟಿದ್ರೋ ಉದ್ದೇಶಕ್ಕಾಗಿ ಆ ಉದ್ದೇಶನ ಈಡೇರಿಸಿದಾಗ ಈ ರೀತಿಯನ್ನು ನಾವು ತಗೊಂಡಿದ್ದಾಗ ನನ್ನ ಕ್ಷೇತ್ರದ ಮತದಾರರು ಮತ್ತು ರಾಜ್ಯದ ಮತದಾರರಿಗೆ ಅಭಿನಂದಿಸೋದಕ್ಕೆ ಬಯಸುತ್ತೇನೆ.